ಎಲ್ರಿಗೂ ನಮಸ್ಕಾರ. ಮತ್ತೆ ನಿಮಗೆ ಸಿಂಪಲಾಗಿ ಒಂದು ಸವಾಲು ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಕ್ಲಾಪ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಪ್ರೆಸೆಂಟ್ಸ್ ಸಿಂಪಲಾಗಿ ಒಂದು ಸವಾಲ್. ಇದರ ಉದ್ದೇಶ ಏನಂತಂದರೆ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಒಂದು ಕನ್ನಡ ಸಿನಿಮಾಗಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಉತ್ತರ ಹೇಳಿದವರಿಗೆ ಒಂದಷ್ಟು ಬಹುಮಾನಗಳು ಕೊಡೋದು ನಮ್ಮ ಉದ್ದೇಶ. ಬನ್ನಿ, ನಮ್ಮ ಜೊತೆ ಇದ್ದಾರೆ ಇವತ್ತು ವಿನಯ್ ಸರ್. ವಿನಯ್, ಏನು ಮಾಡ್ಕೊಂಡಿದ್ದೀರಿ? ನಾವು MSc ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್. ಓಕೆ, ಯಾವ ಊರವರು? ನಮ್ಮ ಚಿಂತಾಮಣಿ ಸರ್. ಚಿಂತಾಮಣಿ? ಓ, ನಮ್ಕ ನಿಮ್ಕ. ಇವ್ರ ಕಡೆ ಚಿಂತಾಮಣಿಯಲ್ಲಿ ಈ ಏನು ಹೇಳ್ತೀವಿ, ಕಡಲೆಕಾಯಿ ಬೀಜ, ಖಾರದ ಕಡಲೆಕಾಯಿ ಬೀಜ ಸಖತ್ ಫೇಮಸ್ಸು, ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ವಾ? ಹಾಂ ಸರ್, ಅದು ತುಂಬ ಫೇಮಸ್ಸು. ನನ್ನ ಹೆಸರು ಮದನ್ ಅಂತ, ನಾನು ವೈಟ್ ಫೀಲ್ಡ್ ಇಂದ ಬರೋದು. ವೈಟ್ ಫೀಲ್ಡ್ ಇಂದ ಏನು ಮಾಡ್ಕೊಂಡಿದ್ದೀರಿ? MSc ಎಲೆಕ್ಟ್ರಾನಿಕ್ಸ್ ಫಸ್ಟ್ ಇಯರ್. ಎಲೆಕ್ಟ್ರಾನಿಕ್ಸ್ ಸಿನಿಮಾಗಳು ನೋಡ್ತೀರಾ? ಹಾಂ, ನೋಡ್ತೀವಿ ಸರ್. ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟವಾದ ಸಿನಿಮಾ ಕನ್ನಡದಲ್ಲಿ? ಕನ್ನಡದಲ್ಲಿ ವಿಷ್ಣುವರ್ಧನ್ರದ್ದು ಹೆಸರು ನೆನ್ ಬರ್ತಿಲ್ಲ, ವಿಷ್ಣುವರ್ಧನ್ ಫಿಲಮ್ ಅಂದ್ರೆ ತುಂಬಾ ಇಷ್ಟ. ವಿಷ್ಣುವರ್ಧನ್ ಸರ್ ಅಂದ್ರೆ ಸಾಹಸ ಸಿನಿಮಾ ಅವ್ರದ್ದು ಎಲ್ಲ ಸಿನಿಮಾಗಳು ಇಷ್ಟ? ಎಲ್ಲ ಸಿನಿಮಾ ಇಷ್ಟ. ಸುಂದರ ಯುವಕ ದುಷ್ಯಂತ ರಾಜ, ನಿಮ್ಗೆ ಯಾವ ಸಿನಿಮಾ ಇಷ್ಟ ಸರ್? ಡಿಬಾಸ್ ಅವ್ರದ್ದು. ಡಿಬಾಸ್ ಫಿಲಮ್? ಎಲ್ಲ ಫಿಲಮ್ ಇಷ್ಟ ಅಂದ್ರೆ ಇದೇ ಸಿನಿಮಾ ಅಂತಲ್ಲ, ಡಿಬಾಸ್ ಸಿನಿಮಾ ಅಂದ್ರೆ ಯಾವ ಸಿನಿಮಾ ಆದ್ರೂ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬಿಡ್ತೀವಿ. ನೋಡ್ತೀರಲ್ಲ ಎತ್ತು ಕಾಲೆ ನೀನು ಮಾಸ್ ಆದ್ರೆ. ಓಕೆ ಸರ್, ನೋಡಿ ನಿಮ್ಗೆ ಎಷ್ಟು ಜನ ಅಭಿಮಾನಿಗಳು ಗೊತ್ತಾ, ಡಿಬಾಸ್ ಡಿಬಾಸ್ ಡಿಬಾಸ್. ಓಕೆ, ಆಟ ಆಡೋಣ. ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ಸರ್ ರೆಡಿ ಇದ್ದೀರಾ? ಓಕೆ. ಕನ್ನಡದ ಮೊದಲ ಸಿನಿಮಾ ಯಾವುದು? ಸತಿ ಸುಲೋಚನ. ಸತಿ ಸುಲೋಚನ ಕರೆಕ್ಟಾ? ಸರ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕ್ಷೇತ್ರಪತಿ ಅಂತ ಒಂದು ಸಿನಿಮಾ ಬಂತು ಗೊತ್ತಾ? ಕ್ಷೇತ್ರಪತಿ ಕೇಳ್ದಂಗೆ ಇಲ್ಲ ಸರ್. ಕೇಳ್ದಂಗೆ ಇಲ್ವಾ? ರೈತರ ಬಗ್ಗೆ ಒಂದು ಸಿನಿಮಾ ಬಂತು ಪೂರ್ತಿ ಬತ್ತಾದ್ರ, ಇವಾಗ ಒಂಚೂರು ನೆನಪಾಗ್ಬೋದು. ಕ್ಷೇತ್ರಪತಿ ಸಿನಿಮಾದ ಹೀರೋ ಯಾರು? ಶಶಿ ಅನ್ಸುತ್ತೆ ಸರ್, ಬಿಗ್ ಬಾಸ್. ಶಶಿ ರೈತರೇ, ಯುವ ರೈತರು ಶಶಿ, ನಾನು ಒಪ್ಕೊಳ್ತೀನಿ. ಅವ್ರದ್ದು ಮೆಹಬೂಬಾ ಅಂತ ಸಿನಿಮಾ ಬಂತು, ಕ್ಷೇತ್ರಪತಿ ಅಂತ ಒಂದು ಸಿನಿಮಾ ಬಂತು. ಕ್ಷೇತ್ರಪತಿ ಈ ಹೀರೋ ಇದ್ರ ಹಿಂದೆ ಗುಲ್ಟು ಅಂತ ಒಂದು ಸಿನಿಮಾ ಮಾಡಿದ್ರು. ಸರ್ ತುಂಬ ಬೇಸರ ಆಗುತ್ತೆ. ನವೀನ್ ಶಂಕರ್ ಅವರೇ, ನೀವೇ ಪ್ರೊಡ್ಯೂಸ್ ಮಾಡಿ ನೀವೇ ಹೀರೋಗಿ ಆ್ಯಕ್ಟ್ ಮಾಡಿದ್ದೀರಿ ಕ್ಷೇತ್ರಪತಿಯಲ್ಲಿ. ಅದು ರೈತರಿಗೆ ಒಂದು ಹೋರಾಟದ ಕಥೆಯಾಗಿತ್ತು. ಸಾರಿ, ಗೆಸ್ ಮಾಡಿಲ್ಲ. ಇರಲಿ, ಮುಂದಿನ ಪ್ರಶ್ನೆ ನಿಮಗೆ. ತೋತಾಪುರಿ ಸಿನಿಮಾ ನೋಡಿದ್ದೀರಾ? ತೋತಾಪುರಿ ಸಿನಿಮಾ ನೋಡಿ, ಇದಂತೂ ನೋಡ್ಬಿಟ್ಟಿರ್ತಾರೆ. ಜಗ್ಗೇಶ್ ಸರ್ ನೀವು ಬಿಡಿ, ಎಲ್ಲರ ಮನಸ್ಸಲ್ಲಿ ಇದ್ರಿ. ಆ ಜಗ್ಗೇಶ್ ಸರ್ ಜೊತೆ ಅಭಿನಯ ಮಾಡಿದ ಇನ್ನೊಂದು ಹೀರೋ ಹೆಸರೇನು ತೋತಾಪುರಿ ಸಿನಿಮಾದಲ್ಲಿ? ಇದು ಎಕ್ಸಾಮ್ ಅಲ್ಲ, ಕ್ವಶನ್ಗೆ ಆನ್ಸರ್ ಹೇಳಿ ಅಂತ ಕೇಳಕ್ಕೆ. ಹೆಸರು ಗೊತ್ತಿಲ್ಲ ಸರ್. ಇವರು ಟಗ್ರು ಅನ್ನೋ ಸಿನಿಮಾದಲ್ಲಿ ಶಿವಣ್ಣಂಗೆ ಒಂದು ಟಫ್ ಫೈಟ್ ಕೊಟ್ಟಿದ್ರು. ಹೇಳಿ ಜೋರಾಗಿ. ಡಾಲಿ ಧನಂಜಯ. ಡಾಲಿ ಧನಂಜಯ ರೈಟ್ ಆನ್ಸರ್. ನೋಡಿ, ಇವ್ರ ಬಾಯಿಂದ ಉತ್ತರ ತೆಗಿಯಕ್ಕೆ ನಾವು ಎಕ್ಸಾಮ್ ಹಾಲಲ್ಲಿ ಮಾಸ್ಟರ್ ತರ ಕೆಲಸ ಮಾಡ್ಬೇಕು ಇವ್ರಿಗೆ. ಇರ್ಲಿ, ನಾಲ್ಕನೇ ಪ್ರಶ್ನೆ. ವೇದ ಸಿನಿಮಾ ನೋಡಿದ್ದೀರಾ? ನೋಡಿದ್ದೀರಾ? ಯಾರು ಆಕ್ಟ್ ಮಾಡಿರೋದು? ಶಿವಣ್ಣ. ಶಿವಣ್ಣ ಆಕ್ಟ್ ಮಾಡಿರೋದು. ಆ ವೇದ ಸಿನಿಮಾದ ನಿರ್ಮಾಣ ಸಂಸ್ಥೆ ಅಂದರೆ ಪ್ರೊಡ್ಯೂಸ್ ಮಾಡಿದ ಸಂಸ್ಥೆ ಯಾವುದು? ರಾಜ್ಕುಮಾರ್ ಗೊತ್ತಿಲ್ಲ. ವೇದ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದವ್ರು ಯಾರು? ಗೀತಾ ಶಿವರಾಜ್ಕುಮಾರ್. ಹೇಳಿ. ಗೀತಾ ಶಿವರಾಜ್ಕುಮಾರ್. ಗೀತಾ ಶಿವರಾಜ್ಕುಮಾರು ಕರೆಕ್ಟು, ಆದರೆ ಅದಕ್ಕೊಂದು ಸಂಸ್ಥೆಗೊಂದು ಹೆಸರು ಇದೆ. ಸಂಸ್ಥೆಗೊಂದು ಸಂಸ್ಥೆ ಹೆಸರು ಏನೋ ನೋಡಿದ್ದೀವಿ ಸರ್, ನೆನಪಿಲ್ಲ ಆದರೆ. ಓಕೆ ಓಕೆ, ಗೀತಾ ಪಿಕ್ಚರ್ಸ್ ಅಂಥೇಳಿ. ಓಕೆ, ಗೀತಾ ಶಿವರಾಜ್ಕುಮಾರ್ ಅಂತ ಹೇಳಿರೋದು ನಾವು ರೈಟ್ ಆನ್ಸರ್ ಅಂತ ತಗೊಳ್ತೀವಿ. ಐದನೇ ಪ್ರಶ್ನೆ ನಿಮಗೆ ಏನಂದರೆ, ನಾವು ನಿಮಗೊಂದು ಫೋಟೋ ತೋರಿಸ್ತೀವಿ, ಆ ಫೋಟೋದಲ್ಲಿ ಇರೋರನ್ನ ನೀವು ಯಾರು ಅಂತ ಗುರುತಿಸ್ಬೇಕು. ರೆಡಿ ಇದ್ದೀರಾ? ರೆಡಿನಾ? ತೋರಿಸ್ತೀವಿ ತೋರಿಸ್ತೀವಿ, ಖಂಡಿತ ತೋರಿಸ್ತೀವಿ. ಇವ್ರು ಯಾರು?
ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತೆ. ಇವರು ಸೀರಿಯಲ್ ಆಕ್ಟರ್, ಆದರೆ ಹೆಸರು ಸಿನಿಮಾದಲ್ಲೂ ಮಾಡಿದ್ದಾರೆ. ಸಿನಿಮಾದಲ್ಲೂ ಮಾಡಿದ್ದಾರೆ, ತುಂಬ ಸಿನಿಮಾದಲ್ಲಿದ್ದಾರೆ. ತುಂಬ ಒಳ್ಳೆಯ ನಟರು. ಅವ್ರು ಸೀರಿಯಲ್ ಎಲ್ಲ ನೋಡ್ತಿರೋ, ಅವ್ರ ಹೆಸರೇ ಗೊತ್ತಿಲ್ಲ. ಓಕೆ, ಇವ್ರು ಯಾರು ಅಲ್ಲ, ರಾಜೇಶ್ ನಟರಂಗ. ಓಕೆ, ಎಷ್ಟು ಪ್ರಶ್ನೆಗೆ ಉತ್ತರ ಹೇಳಿದ್ರಿ? ಮೂರಾ? ಮೂರು ಹೇಳ್ಬಿಟ್ರ ನೀವು? ಯಾವ್ದು ಹೇಳಿದ್ರಿ? ದಾಳಿ ಧನಂಜಯ. ಆಮೇಲೆ ಮತ್ತೆ ಫಸ್ಟ್ ಸತೀಶ್ ಸುಲೋಚನ ನೀವು ಹೇಳಿದ್ರಿ. ಆಮೇಲೆ ದಾಳಿ ಧನಂಜಯ ಇವನು ಹೇಳಿದ್ನ. ಗೀತಾ ಆರ್ಟ್ಸ್ ಒಂದು ಹೇಳಿದ್ರಿ. ಗೀತಾ ಆರ್ಟ್ಸ್ ಯಾರು ಹೇಳಿದ್ದು? ಗೀತಾ ಶಿವರಾಜ್ಕುಮಾರ್ ಅಂತ ಹೇಳಿದ್ರಿ. ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ನೀವು. ಅಷ್ಟೇ ಎರಡು ಹೇಳಿದ್ರಿ. ಮೂರು ಸರ್. ನೀವೆಷ್ಟು ಹೇಳಿದ್ರಿ? ನೀವು ಒಂದು ಹೇಳಿದ್ದು ಅದನ್ನ ಹೇಳಿ. ನೀವೆಷ್ಟು ಹೇಳಿದ್ರಿ? ಎರಡು ಹೇಳಿದ್ರಿ. ಇವಾಗ ಈ ಗೇಮ್ನ ವಿನ್ನರ್ ಯಾರು? ಯಾರು ವಿನ್ನರ್? ಯಾರು? ಮದನ್. ಅವ್ರ ಹೆಸರೇನು? ಮದನ್. ಮದನ್. ಈ ಗೇಮ್ನ ವಿನ್ನರ್ ಮದನ್. ಅವ್ರಿಗೆ ನಾವೊಂದು ಗಿಫ್ಟ್ ಕೊಡ್ತಾ ಅವ್ರಿಗೆ ಪ್ರೋತ್ಸಾಹ ಕೊಡೋಣ, ಬನ್ನಿ. ತುಂಬಾ ಚೆನ್ನಾಗಿ ಆಟ ಆಡಿದ ನಮ್ಮ ವಿನಯ್ ಅವ್ರಿಗೆ ಈ ಗಿಫ್ಟ್ ಕೊಟ್ಟು ತೊಳಿ, ವಿನಯ್ ಅವರ ಈ ಗಿಫ್ಟ್ ಕೊಟ್ಟು ವಿನಯ್ ಮೂಲಕ ನಮ್ಮ ಮದನ್ ಗೆದ್ದಿದಾರಲ್ವಾ, ಅವ್ರಿಗೆ ಗಿಫ್ಟ್ ಕೊಡ್ಸೋಣ. ಕೊಡಿ ಮದನ್ಗೆ. ಒಳ್ಳೇದಾಗ್ಲಿ, ಹೀಗೆ ಸಿನಿಮಾಗಳನ್ನ ನೋಡ್ತಾ ಇರಿ, ನೀವು ನೋಡ್ತಾ ಇರಿ. ಆಟದಲ್ಲಿ ಸೋಲು ಗೆಲುವು ಇದ್ದಿದ್ದೆ, ಚೆನ್ನಾಗಾಗ್ಲಿ ಚೆನ್ನಾಗಾಗ್ಲಿ. ನೆಕ್ಸ್ಟ್ ಬಂದು ನಿಮ್ಮನ್ನು ಮೀಟ್ ಮಾಡ್ತೀನಿ. ಆದರೆ ನೀವು ಮಾಡಬೇಕಾಗಿರೋದು ಒಂದೇ, ಈ ವಿಡಿಯೋಗೆ ಲೈಕ್ ಹಾಕಬೇಕು, ಕಮೆಂಟ್ ಹಾಕಬೇಕು. ಹಾಗೆ ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡಿದ್ದೀರಾ ಸಬ್ಸ್ಕ್ರೈಬು? ಇಲ್ಲ ಸರ್, ಮಾಡ್ತೀನಿ ಇವಾಗ. ಓಕೆ, ಈ ಕಾರ್ಯಕ್ರಮ ಆದಮೇಲೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಥ್ಯಾಂಕ್ ಯು.